विधानसभा मत क्षेत्र बीजेपी टिकेट लक्ष्मण सवदी हिन्दे कार्यकर्त तम लक्ष्मण सवदी स्वगृह मीटिंग दृश्यवल नोडबे नूरारू कार्यकर्त बेगे सायंकाल वर्गू लक्ष्मण सवदी भेटिया सांत्वन कहता है ना निम्म बेन्न हिंदे यावदे कारणकू निम्गे बेंबलवागी हेल्ता है नूरारू कार्यकर्त बेगिनिंद ಈವರೆಗೂ ಕೂಡ ಏನು ಲಕ್ಷ್ಮಣ ಸವದಿ ಅವರಿಗೆ ಭೇಟಿ ಆಗ್ತಾ ಇದ್ದಾರೆ ಭೇಟಿಯಾಗಿ ಸಾಂತ್ವನ ಕೂಡ ಹೇಳ್ತಾ ಇದ್ದಾರೆ ಈಗ ಸದ್ಯ ನಮ್ಮ ಜೊತೆಗೆ ಕಾರ್ಯಕರ್ತರು ಇದ್ದಾರೆ ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ ಸರ್ ಮುಂಜಾನೆಯಿಂದ ಇಲ್ಲೇ ಇದ್ದೀರಿ ಸೌಕರ್ಗೆ ಸಾಂತ್ವನ ಕೂಡ ಹೇಳ್ತಾ ಇದ್ದೀರಿ ಇದರ ಬಗ್ಗೆ ಏನು ಏನ್ರಿ ಸೌಕರ್ 2004 ಕ್ಕೆ ಪಕ್ಷ ಕಟ್ಟಿದ ಅವರಿಗೆ ಬಹಳ ನೋವಾಗಿತ್ತು ನಮಗೂ ನೋವಾಗಿತ್ತು ಅವರಿಗೂ ನೋವಾಗಿತ್ತು ಯಾಕೆ ಈ ತರ ಮಾಡಬಾರದು ಆ ಪಾರ್ಟಿ ಅವರು ಈ ತರ ಮಾಡಬಾರದಿತ್ತು ಯಾಕಂದ್ರೆ ಪಹಿಲ ಪಕ್ಷದಾಗ ಇರುತ್ತಿಲ್ಲ ಬಿಜೆಪಿ ಅವರು ಇಲ್ಲೇ ಇಲ್ಲ ತಮ್ಮ ತಾಲೂಕದಾಗ ಇಲ್ಲ ಇಲ್ಲಿ ಯಾವ ಒಬ್ಬ ಟಿಪಿ ಇಲ್ಲ ಜಡಿಪಿ ಇಲ್ಲ ಯಾವಿಲ್ಲ ಅವರು ಬಹಳ ಕಷ್ಟಪಟ್ಟು ಪಕ್ಷ ಬೆಳೆಸಿದ್ರು 20 ವರ್ಷ ಈಗ ಯಾವೊಬ್ಬ ಹೊರಗಿನ ಬಂದು ಪಾರ್ಟಿಲಿ ಹಾಳು ಮಾಡ್ಬಿಟ್ರಲ್ಲ ಪಾರ್ಟಿಗಳ ತತ್ವ ಸಿದ್ಧಾಂತ ಇರೋದು ಏನೋ ಉಳಿಸಿಲ್ಲ ಅವರು ತತ್ವ ಇಷ್ಟವಂತ ಪಾರ್ಟಿ ಏಕದಮ್ ಹೈಕಮಾಂಡ್ ಪಾರ್ಟಿ ಇರೋದು ಆ ಪಾರ್ಟಿಗೆ ಅಷ್ಟು ಉಳಿದಿಲ್ಲ ಪೈಲೆಗೆ ಉಳಿದಿಲ್ಲ ಆ ಒಂದು ಕಾಲದಾಗಿತ್ತು ಪಾರ್ಟಿಯಾಗ ಈಗ ಯಾರೋ ಪಾರ್ಟಿ ಹೇಳಿದ ಒಬ್ಬ ವೈಯಕ್ತಿಕ ಪಾರ್ಟಿ ದಂಗ ಇತ್ತು ಜಿಲ್ಲಾದಾಗ ನಮ್ಮ ಜಿಲ್ಲಾದಾಗ ಯಾರೋ ಒಬ್ಬ ಹೇಳಿದ್ರೆ ಆ ಲೆಕ್ಕಲೇ ಇದು ಮಾಡಿದ್ರ ಸಾವುಕಾರ ಮುಂದೆ ನಿಶ್ಚಯ ನಿಂತಿರ್ತಾರ ಅವರು ಯಾಕಂದ್ರೆ ನಮಗೆ ಬೇಕ್ರಿ ಬೆನ್ನುಲು ಬೇಕ್ರಿ ಈ ನಮ್ಮ ಕ್ಷೇತ್ರಕ್ಕೆ ಸುಮಾರು 2 ಲಕ್ಷ ಜನಸಂಖ್ಯೆ ಅದರ ಆ ಕ್ಷೇತ್ರ ಜನಸಂಖ್ಯೆ ಎಲ್ಲರಿಗೂ ಬೆನ್ನುಲು ಬೇಕ್ರಲ್ಲ ಲೀಡರ್ ಬೇಕ್ರಿ ನಮಗೆ ಯಾರು ಲೀಡರ್ ಬಂದಿಲ್ಲ ಮಾಡದ ನಡೆಯಂಗಿಲ್ಲ ಸಾವುಕಾರ 100% ಆಶ್ ಬಿಡ್ತಾರೆ ನಾವು ನಾಡಿ ಸಿ ತೋತೀವ್ರಿ ನಾವೆಲ್ಲ ಅವ್ರಿಗೆ ಹೇಳಿದ ಅವ್ರು ಒತ್ತಾಯ ಮಾಡಿದ್ವಿ ಬಹಳ ನಾವು ಅವರು ಇಲ್ಲ ಹಾಂಗ ಹಿಂಗ ಅಂದ್ರು ಏನು ಬೇಡ ನಮಗೆ ಆ ಪಾರ್ಟಿ ನಿಮ್ಮ ಅಪ್ಪನಾಗೈತಿ ಆ ಪಾರ್ಟಿ ಬೇಡ ನಾವು ಹೇಳಿದವ್ರಿಗೆ ಯಾಕಂದ್ರೆ ನಮಗೂ ಆತ ನಾವು ಒಂದು 3 ಸಲ ಕಾರ್ಪೊರೇಟರ್ ನಾ ಪಾರ್ಟಿಂದ ಈಗ ನಮಗೂ ಅಸಲ ನೋವಾಗ ನೋವಾಗ ನಾವು ಬಿಟ್ಟು ಬಿಟ್ಟು ಪಾರ್ಟಿ ಬಿಟ್ಟು ಇಂಡಿಪೆಂಡೆಂಟ್ ಆಶ್ ಬಂದಿರೋ ಈಗ ಸಾವುಕಾರ ಯಾವ ನಿರೋಧ ನಾವೆಲ್ಲ ಬದ್ದದ್ರಿ ಈಗ ಮಹೇಶ್ ಕುಂಟಳಿ ಅವರು ಇಲ್ಲಿ ಶಾಸಕರು ಅವರು ಸ್ವಂತ ನಿರ್ಧಾರದಿಂದ ಏನೂ ಇಲ್ಲ ಇಲ್ಲಿ ಯಾರೋ ಬೇರೆದವ್ರು ಏನು ಇದನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಗೊತ್ತಾಗಲ್ಲರಿ ಅವ್ರು ಸುಮ್ಮನೆ ಏನೋ ಗಾಳಿ ಆಗದ ಏನೋ ಒಂದು ಲೆಕ್ಕ ನಮ್ಮ ತಪ್ಪಿನ ಆಗಿತ್ತು ಅದು 18 ರಾಗ ನಮ್ಮ ಕಾರ್ಯಕರ್ತರು ನಾವು ಸ್ವಲ್ಪ ಏನೋ ಹೆಚ್ಚುಗೆ ಮ್ಯಾಗೆ ಈಗ ಅಷ್ಟು ಲೀಡ್ ಇಷ್ಟು ಲೀಡ್ ಅಂತ ಬೇರೆ ಕ್ಷೇತ್ರದಾಗ ನೋಡಕ್ ಹೋಗಿ ಅವರು ಸೋತಿಲ್ಲರಿ ಸೋಲಕ್ಕೆ ಕಾಣಿತ್ತು ಅದಕ್ಕೆ ಯಾಕಂದ್ರೆ ಸುಮಾರು 30 ಕ್ಷೇತ್ರ ಜವಾಬ್ದಾರಿ ಕೊಟ್ಟರು ಹುಸ್ತೂರು ಕೊಟ್ಟರು ಆ ಕ್ಷೇತ್ರ ಅವ್ರ ಕ್ಷೇತ್ರ ಲಕ್ಷ್ಮಿಲ್ಲ ಅವರು ಆ ಟೈಮ್ದಾಗ 18 ರಾಗ ಆ ಕ್ಷೇತ್ರದಲ್ಲಿ ಅಲ್ಲಿ ಹೋಗು ಇಲ್ಲಿ ಹೋಗು ಸಂಘಟನೆ ಮಾಡ್ತೀವಿ ಅವ್ರು ಸಂಘಟನೆ ಮಾಡಕ್ಕೆ ಹೋಗಿ ಬೇರೆ ಎಮ್ ಎಲ್ ಎ ವಾರ್ಸಕ್ಕೆ ಹೋಗಿ ಅವ್ರು ಸ್ವಲ್ಪ ಎಷ್ಟು ಮೆಚ್ಚುಗೆ ಒಂದು 2 ಸಲ ಓಟ್ಲಿ ಹೋಗಿತ್ತು ಅದು ಈ ಸಲ ಅದು ಆತರ ಆಗುದಿಲ್ಲ ಸರಿ ಈಗ ನಾಳೆ ಕಾರ್ಯಕ್ರಮ ಆಯೋಜನೆ ಮಾಡೋರು ಇದ್ದಾರೆ ಈ ಕಾರ್ಯಕ್ರಮದ ಮೇಲೇನೆ ಲಕ್ಷ್ಮಣ ಸವದಿ ಅವರು ನಿರ್ಧಾರ ಮಾಡ್ತೀನಿ ಅಂತಿದ್ದಾರೆ ಎಷ್ಟು ಜನ ಕೊಡ್ಬೋದು ಸರ್ ಸುಮಾರು ಒಂದು 10 ಜನ ಕೂಡ 10 ಸಾವಿರ ಮಂದಿ ಕೊಡ್ಬೋದು ಕಾರ್ಯಕ್ರಮ ಜನಬೋದು ಆಮೇಲೆ ನಾಮಿನೇಷನ್ ಮಾಡೋದು ಬೇರೆ ವ್ಯವಸ್ಥೆ ಮಾಡಾಕ್ತಾರೆ ನಾವು ಕಾರ್ಯಕರ್ತರು ಅವ್ರು ಏನೋ ಸುಮ್ ಕೂತಾರ ಅವ್ರು ಅವ್ರು ಸುಮ್ ಕೂತಾರ ನಾವು ಎಲ್ಲ ಮಾಡಾತ್ರಲ್ಲ ಕಾರ್ಯಕರ್ತರ ನಾವು ನೋವಾಗಿದೆ ಯಾಕಂದ್ರೆ ನಮ್ಗೆ ಬೇಕ್ರ ಲೀಡರ್ ಬೇಕಲ್ಲ ಅಲ್ಲಿ ಯಾರೋ ಒಬ್ಬ ಲೀಡರ್ ಬಂದು ಮಾಡ್ತಾ ನಡೆಯಂಗಿಲ್ರಿ ಮತ್ತೆ ನಮ್ಗೆ ಸ್ವಲ್ಪ ಅಪಮಾನ ಭಾಳ ಆಗಿದ್ರಿ ಅದಕ್ಕೆ ಉತ್ತರ ಕೊಡ್ಬೇಕ್ರಲ್ಲ ಅತ್ನಿವ್ರು ಬಂದು ಅಟ್ ಈಜಿ ಅದೇನೋ ಅದು ಹುಸ್ ತಗೋಬೇಡ್ರಿ ನಮ್ಮ ಕ್ಷೇತ್ರ ಬಂದು ಸೆಣೆ ಐತಿ ಅದಕ್ಕೆ ಉತ್ತರ ಕೊಡ್ತಿರ್ ನಾವು ಅದು ಏನೋ ಅಂದ್ರಲ್ಲ ಬಂದವರು ಆದ ಇರ್ತೀರಿ ಆ ತರ ಇಲ್ಲ ನಾವು ಉತ್ತರ ಒಳ್ಳೆ ರೀತಿ ಒಳ್ಳೆ ಉತ್ತರ ಕೊಡ್ತಿರೋ ಅವ್ರಿಗೆ 100% ಸಕರಾಶ್ ಬಿಡ್ತಾರೆ ಇನ್ನೊಬ್ಬರು ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗಾಗಲೇ ಏನು ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಈಗ ಮುಂದಿನ ನಡೆ ಏನು ಕಾರ್ಯಕರ್ತರ ಮುಂದಿನ ನಡೆ ಏನು ಹೇಳ್ತಾರೆ ಅದನ್ನ ಬದ್ಧವಾಗಿ ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮಣ್ ಸವದಿ ಅವರು ಹೇಳ್ತಿದ್ದಾರೆ ಏನು ಹೇಳ್ತೀರಾ ನೀವು ಇದು ಚುನಾವಣೆ ಮಾಡುವುದಂತೂ ಪಕ್ಕ ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ದಾರೆ ನೀವು ಹಂದರ ಹಾಕಿದೀವಿ ನಾವು 20 ವರ್ಷದಿಂದ ಪಾರ್ಟಿ ಕಟ್ಟಿ ಬೆಳೆಸಿ ಅತನಿಯಲ್ಲಿ ಬಿಜೆಪಿ ಉಗಮ ಸ್ಥಾನವಾಗಲಿಕ್ಕೆ ಕಾರಣ ಲಕ್ಷ್ಮಣ್ ಸವದಿ ಅವರು ಮಾತ್ರ ಇದರಿಂದ ಈಗ 20 ವರ್ಷಗಳಲ್ಲಿ ನೀರಾವರಿ ಕೆನಾಲ್ ವರ್ಕ್ ಇರಬಹುದು ರಸ್ತೆಗಳು ಇರಬಹುದು ವೆಟರ್ನರಿ ಕಾಲೇಜ್ ಕರ್ನಾಟಕ ರಾಜ್ಯದಲ್ಲೇ ಇದು ಮೂರನೇ ಇಷ್ಟ ಒಂದು 150 ಕೋಟಿ ವೆಟರ್ನರಿ ಕಾಲೇಜ್ ಹಾಕಿದ್ದಾರೆ ಕೆನಾಲ್ ತಂದಿದ್ದಾರೆ ರಸ್ತೆಗಳೆಲ್ಲ ಸುಧಾರಣೆ ಆಗಿದ್ದಾವೆ ಇದರಿಂದ ಎಲ್ಲ ಉದ್ಯೋಗಗಳಿಗೂ ಅನುಕೂಲ ಆಗಿದೆ ಉದ್ಯೋಗಸ್ಥರಿಗೆ ಈಗ ಒಂದು ಹಳೆ ಇತಿಹಾಸ ನೋಡಬೇಕಾದ್ರೆ ಒಬ್ಬ ರಾಜ ಅವನು ದಷ್ಟಪುಷ್ಟ ಅಥವಾ ಅವನು ಶೂರ ಇದ್ದರೆ ಅವನು ಆ ರಾಜದಲ್ಲಿ ಪ್ರಜೆಗಳು ಸುರಕ್ಷಿತವಾಗಿ ಇರ್ತಾರೆ ಅಂತದರಲ್ಲಿ ಇವತ್ತು ಲಕ್ಷ್ಮಣ ಸವದಿ ಅವರು ವೀರ ಶೂರ ಪರಾಕ್ರಮ ಇರುವುದರಿಂದ ಅವರಿಗೆ ನಾವು ಬೆನ್ನೆಲುಬಾಗಿ ನಾವು ಎಲ್ಲ ಪ್ರಜೆಗಳಿಗೆ ಅವರಿಗೆ ನಾವು ಸಪೋರ್ಟ್ ಮಾಡಕತ್ತಿದ್ದೀವಿ ಯಾಕಂದ್ರೆ ಹಳೆಯ ಕಾಲದಲ್ಲಿ ಹೆಂಗೆ ಬೇರೆ ರಾಜರು ಬೇರೆ ಕಡೆ ಬಂದು ದಂಗೆ ಮಾಡಿ ರಾಜ್ಯವನ್ನು ಆ ರಾಜರ ಅಳಿಗಾಲ ಮಾಡಿ ಲೂಟಿ ಹೊಡೆದೋಕ್ಕಿದ್ರಲ್ಲ ಹಂಗೆ ಬೇರೆ ಕ್ಷೇತ್ರದಿಂದ ಶಾಸಕರು ಬಂದು ಇಲ್ಲಿ ಇದನ್ನು ಲೂಟಿ ಹೊಡಿಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಬೇರೆ ಶಾಸಕರು ಯಾರಾದರೂ ಇರ್ಬೋದು ಯಾ ಇದು ಅತನಿ ಸಂಪತ್ ಮೇಲೆ ಕಣ್ಣು ಐತೆ ಅವ್ರಿಗೆ ಇಲ್ಲಿ ರೆವಿನ್ಯೂ ಬಗ್ಗೆ ಕಣ್ಣು ಐತಿ ಇದನ್ನ ಅತನಿ ಕ್ಷೇತ್ರ ಅಥವಾ ಅತನಿ ರಾಜ್ಯದ ಈ ತಾಲೂಕಿನಲ್ಲಿ ಲೂಟಿ ಮಾಡ್ಕೋಬೇಕಂತ ಯಾರ ಕನಸಿನಾಗೈತಿಲ್ಲ ಅದು ಯಾರಾದರೂ ಇರ್ಬೋದು 10 ರಾಜರು ಇರ್ಬೋದು ಆದ್ರೆ ನಾವು ಇವತ್ತು ವೀರ ಶೂರ ಏನು ಲಕ್ಷ್ಮಣ್ ಸವದಿ ಅವರು ನಮ್ಮ ರಾಜ ಅದಾರಲ್ಲ ನಾವೆಲ್ಲ ಪ್ರಜೆಗಳು ಆ ರಾಜನ ಕಾಪಾಡಬೇಕು ಆ ರಾಜನ ಕಾಪಾಡಲಿಕ್ಕೆ ಮೊದಲು ನಾವು ಪ್ರಜೆಗಳು ಉಳಿಬೇಕು ನಾವು ಪ್ರಜೆಗಳು ಉಳಿಬೇಕಂದ್ರೆ ರಾಜ ನಾವು ಅವರಿಗೆ ಸಪೋರ್ಟ್ ಆಗಿ ನಿಲ್ಲಬೇಕು ಲಕ್ಷ್ಮಣ್ ಸವದಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೋ ಯಾವುದೋ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅದು ನಾಳೆ ಕಾರ್ಯಕರ್ತರು ಎಲ್ಲಾ ಕಾರ್ಯಕರ್ತರು ಕೇಳಿ ಅವ್ರ ಸ್ವಂತ ಡಿಸಿಷನ್ ತಗೊಳ್ಳೋದಿಲ್ಲ ಅವರು ಸಾಕಷ್ಟು ಬೆಂಬಲಿಗರದಾರ
ಸುಮಾರು ಈಗ 20 ವರ್ಷದಿಂದ ಈ ವಿಮಾನ ಎಲೆಕ್ಷನ್ ಇತ್ತಾಗ 30,000 ಓಟ್ ಬಿದ್ದಿದ್ದು ಅವರಿಗೆ ಇವತ್ತಿಗೆ ಅಂತವರಲ್ಲಿ ಮನೆಯಲ್ಲಿ ಎರಡೆರಡು ಹುಡುಗರಾಗ್ಯಾವ ಸ್ವಸ್ಥಾರ್ ಬಂದಿರ್ತಾರ ಅವ 60,000 ಸ್ವತಃ ಲಕ್ಷ್ಮಣ ಸೌದಿ ಅವರು ಹೋಟರ್ಸ್ ಬ್ಯಾಂಕ್ ಇದೆ ಇನ್ನು ಎಲ್ಲ ಕಾರ್ಯಕರ್ತರು ಏನು ಅವರು ಸಲಹೆ ಸೂಚನೆ ಕೊಡ್ತಾರೋ ಅದರ ಮೇಲೆ ಅವರು ನಿಲ್ಲಿಕ್ಕೆ ತಯಾರದಾರ ಎಲೆಕ್ಷನ್ ಮಾಡೋದಂತೂ ಪಕ್ಕ 100% ಈಗಾಗಲೇ ಏನು ಕಾರ್ಯಕರ್ತರು ಹೇಳುವಂತ ಮಾತು ಏನು ಲಕ್ಷ್ಮಣ ಸೌದಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವುದಂತೂ ನಿಶ್ಚಿತ ನಾಳೆ ಏನು ಕಾರ್ಯಕರ್ತರ ಸಭೆ ಮುಗಿದ ಬಳಿಕ ಏನು ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೋ ಏನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೋ ಅನ್ನೋದನ್ನ ನಿರ್ಣಯ ಮಾಡ್ತಾರೆ ಅನ್ನುವಂತ ಮಾತುಗಳನ್ನು ಈಗಾಗಲೇ ನ್ಯೂಸ್ ಫಸ್ಟ್ ಜೊತೆ ಏನು ಕಾರ್ಯಕರ್ತರು ಮಾಹಿತಿ ಹಂಚಿಕೊಂಡಿದ್ದಾರೆ ಕ್ಯಾಮೆರಾಮನ್ ಸುನೀಲ್ ಜೊತೆ ಸಂಜಯ್ ಕೌಲಿಗೆ ನ್ಯೂಸ್ ಫಸ್ಟ್ ಚಿಕ್ಕೋಡಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ